लिस्ट कुरितागि यतींद्र सिद्धरामय्यनवरु मातनाडिरुवंत वीडियो वैरल आदंत विचारवागि अंद्रे ओंदु कडे विवेकानंद यारु अन्नोदु ननगे गोत्तिल्ल अंत अवरु संदर्भदल्लि तम्म तंदेय जोते मातनाडिद्दारे अन्नुवंत ओंदु ಆ ಒಂದು ವಿಡಿಯೋ ಏನು ವೈರಲ್ ಆಗಿತ್ತು ಲಿಸ್ಟ್ ಕುರಿತಾಗಿ ಯತೀಂದ್ರ ಮಾತನಾಡುವಂಥ ಒಂದು ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಮೈಸೂರಿನಲ್ಲಿ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ತಮ್ಮ ಮೇಲೆ ಕೇಳಿ ಬಂದಂಥ ಆರೋಪ ವಿಚಾರ ಮತ್ತೊಂದು ಕಡೆ ಡಾಕ್ಟರ್ ಯತೀಂದ್ರ ವಿಡಿಯೋ ಬಿರುಗಾಳಿಯಂತೆ ಹಬ್ಬಿ ರಾಜಕೀಯ ಪಡಸಾಲಿಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂಥ ವಿಚಾರ ಇದರ ಕುರಿತಾಗಿ ಅವರು ಮಾತನಾಡಿದ್ದಾರೆ ಏಕೆಂದರೆ ತಮ್ಮ ಮೇಲೆ ಕೇಳಿ ಬಂದಂಥ ಒಂದು ಆರೋಪ ಏನಿದೆ ವರ್ಗಾವಣೆ ಡೀಲ್ ಅಂತ ಪ್ರತಿಪಕ್ಷಗಳು ಆರೋಪ ಮಾಡಿದ್ವು ಇದರ ನಡುವೆ ತಮ್ಮ ತಂದೆ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ವಿವೇಕಾನಂದ ಅನ್ನುವಂತ ಹೆಸರನ್ನು ಕೂಡ ಅವರು ಉಲ್ಲೇಖ ಮಾಡುತ್ತಾರೆ ಅನ್ನುವಂತದ್ದು ಅಂದ್ರೆ ವಿವೇಕಾನಂದನ ಎಲ್ಲಿಗೆ ಅಂತ ಡಾಕ್ಟರ್ ಯತೀಂದ್ರ ಪ್ರಶ್ನೆ ಮಾಡಿದ್ರು ಹಾಗಾಗಿ ಇದು ವರ್ಗಾವಣೆ ಡೀಲ್ನ ಪುಷ್ಟೀಕರಿಸುವಂತಿದೆ ಅಂತ ವಿರೋಧ ಪಕ್ಷಗಳು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ವು ಇದರ ವಿಚಾರವಾಗಿ ಯತೀಂದ್ರ ಮೇಲೆ ಕೇಳಬರ್ತಾ ಇರುವಂತ ಆರೋಪಕ್ಕೆ ಯತೀಂದ್ರ ಅವರೇ ರಿಯಾಕ್ಟ್ ಮಾಡಿದ್ದಾರೆ ನಮ್ಮ ತಂದೆ ಆಗಲಿ ನಾನಾಗಲಿ ಯಾವುದೇ ದಂಧೆಯನ್ನು ನಡೆಸ್ತಾ ಇಲ್ಲ ಅಂತ ಹೇಳಿದ್ದಾರೆ ಮೈಸೂರಿನಲ್ಲಿ ಅವರು ಮಾತನಾಡ್ತಾ ಇದ್ದರು ನಾನಾಗಲಿ ನನ್ನ ತಂದೆ ಆಗಲಿ ಯಾವುದೇ ರೀತಿಯ ದಂಧೆಯನ್ನು ಮಾಡುತ್ತಾ ಇಲ್ಲ ಅಂತ ಹೇಳಿರುವ ಯತೀಂದ್ರ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಅವರು ಮುಂದುವರೆದು ಮಾತನಾಡ್ತಾ ಹೋಗ್ತಾರೆ ನನ್ನ ವಿರುದ್ಧ ಸುಮ್ಮನೆ ಆರೋಪ ಮಾಡುವುದು ಸರಿಯಲ್ಲ ಸುಖ ಸುಮ್ಮನೆ ಆರೋಪ ಮಾಡಲಾಗಿದೆ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ ಯಾಕಂದ್ರೆ ಏಳು ಸುಮಾರು 71 ಮಂದಿ ಇನ್ಸ್ಪೆಕ್ಟರ್ಗಳ ದಿಢೀರ್ ವರ್ಗಾವಣೆ ಏನಾಗಿದೆ ಇದರಲ್ಲಿ ಮೈಸೂರಲ್ಲೇ ನಾಲ್ವರು ಇನ್ಸ್ಪೆಕ್ಟರ್ಗಳ ವರ್ಗಾವಣೆಯಾಗಿದೆ ಅದರಲ್ಲಿ ವಿವೇಕಾನಂದ ಅವರ ಹೆಸರು ಕೂಡ ಇಲ್ಲಿ ಉಲ್ಲೇಖವಾಗಿರುವಂತದ್ದು ಮೈಸೂರು ವಿವಿಪುರಂ ಪೊಲೀಸ್ ಠಾಣೆಗೆ ವಿವೇಕಾನಂದ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಇದರ ಹಿಂದೆ ಯತೀಂದ್ರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ನುವಂತ ಒಂದಷ್ಟು ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇರುವಂತ ಸಂದರ್ಭದಲ್ಲೇ ತಮ್ಮ ಮೇಲೆ ಕೇಳಿ ಬಂದಂತ ಆರೋಪ ವಿಚಾರವಾಗಿ ಯತೀಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ತನ್ನ ಮೇಲೆ ಕೇಳಿ ಬರ್ತಾ ಇರುವಂತ ಒಂದು ಆರೋಪ ನಿರಾಧಾರ ಅಂತ ಹೇಳಿರುವ ಯತೀಂದ್ರ ಸಿದ್ದರಾಮಯ್ಯ ಯಾಕಂದ್ರೆ ಲಿಸ್ಟ್ ಬಗ್ಗೆ ಯತೀಂದ್ರ ಮಾತನಾಡಿರುವಂತ ವಿಡಿಯೋ ಫುಲ್ ವೈರಲ್ ಆದಂತ ವಿಚಾರವಾಗಿ ಅವರು ಮಾಧ್ಯಮಗಳ ಒಟ್ಟಿಗೆ ಮಾತನಾಡ್ತಾ ಇದ್ರು ಮಾಧ್ಯಮದವರು ಕೇಳಲಾದಂತ ಪ್ರಶ್ನೆಗೆ ಮೊನ್ನೆ ನೀವು ವಿವೇಕಾನಂದ ಅನ್ನುವಂತ ಹೆಸರನ್ನು ಉಲ್ಲೇಖ ಮಾಡಿದ್ರಿ ಈಗ ವಿವೇಕಾನಂದ ಅವರನ್ನ ಟ್ರಾನ್ಸ್‌ಫರ್ ಮಾಡಲಾಗಿದೆ ಮೈಸೂರು ವಿವಿಪುರಂ ಪೊಲೀಸ್ ಠಾಣೆಗೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಮತ್ತು ಇದರ ಹಿಂದೆ ವರ್ಗಾವಣೆಯ ಡೀಲ್ ಇದೆ ಮತ್ತು ಶಾಡೋ ಸಿಎಂ ರೀತಿಯಲ್ಲಿ ಯತೀಂದ್ರ ವರ್ತಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಕೇಳಲಾದಂತಹ ಪ್ರಶ್ನೆಗೆ ಯತೀಂದ್ರ